हलो फ्रेंड्स, वेलकम टू अवर यूट्यूब चैनल फैक्ट कन्नड। नानु निम्म दीपक मातादिद्दीनि, एल्लरिगू नमस्कार। नम्म चैनल यारु फर्स्ट टाइम नोड्ता इद्दीरा अंद्रे दयविट्टु सब्सक्राइब माडि, पक्कदल्लिरोो बेल ऐकान प्रेस माडि। COVID-19 ಗೆ mRNA ವ್ಯಾಕ್ಸಿನ್ ವ್ಯಾಕ್ಸಿನ್ ನಮ್ಮ ದೇಹದಲ್ಲಿರುವಂತಹ ಭಯಂಕರ ರೋಗಗಳಿಂದ ನಮ್ಮನ್ನ ಕಾಪಾಡುತ್ತೆ। ಆಲ್ಮೋಸ್ಟ್ ಆಲ್ ವ್ಯಾಕ್ಸಿನ್ಸ್ ಸತ್ತೋಗಿರುವಂತಹ ಅಥವಾ ಇನ್ಆಕ್ಟಿವ್ ಆಗಿರುವಂತಹ ಜೀವಿಗಳನ್ನ ಯೂಸ್ ಮಾಡಿಕೊಂಡು ವ್ಯಾಕ್ಸಿನ್ನ ತಯಾರಿಸ್ತಾರೆ। ಈ mRNA ವ್ಯಾಕ್ಸಿನ್ ಒಂದು ಸ್ವಲ್ಪ ಡಿಫರೆಂಟ್। mRNA ಅನ್ನೋದು ನಮ್ಮ ದೇಹದಲ್ಲಿ ಇಮ್ಯುನಿಟಿ ಜಾಸ್ತಿ ಮಾಡೋಕ್ಕೆ ಪ್ರೋಟೀನ್ ಬೇಕಾಗಿರುತ್ತೆ। ಆ ಪ್ರೋಟೀನ್ನ ತಯಾರಿಸೋಕ್ಕೆ ಈ mRNA ಹೇಗೆ ತಯಾರಿಸಬೇಕು ಅಂತ ಹೇಳಿ ಒಂದು ಮೆಸೇಜ್ ಕಳಿಸುತ್ತೆ। ವ್ಯಾಕ್ಸಿನ್ ಹೇಗೆ ವರ್ಕ್ ಆಗುತ್ತೆ, mRNA ಅಂದರೆ ಏನು, ಅದು ಹೇಗೆ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಪ್ರೋಟೀನ್ಸ್ನೆಲ್ಲ ತಯಾರಿಸುತ್ತೆ, ಈ ಎಲ್ಲ ವಿಷಯನ ನೋಡೋಣ ಬನ್ನಿ। ಹೇಗೆ ನಮ್ಮ ಮನೆಯಲ್ಲಿ ಒಬ್ಬರು ಕಮೆಂಟ್ ಮಾಡೋರು ಒಬ್ಬರು ಇರ್ತಾರೋ ಅದೇ ಥರ ನಮ್ಮ ದೇಹದಲ್ಲಿ ಸೆಲ್ಲಲ್ಲಿ ಒಂದು ಕಮೆಂಟ್ ಸೆಂಟರ್ ಇರುತ್ತೆ, ಅದನ್ನ ನ್ಯೂಕ್ಲಿಯಸ್ ಅಂತಾರೆ। ಆ ನ್ಯೂಕ್ಲಿಯಸಲ್ಲಿ DNA ಇರುತ್ತೆ। ಈ DNAನೇ ನಮ್ಮ ಎಲ್ಲ ಇನ್ಸ್ಟ್ರಕ್ಷನ್ನು, ನಮ್ಮ ಬಾಡಿ ಹೇಗೆ ಬಿಲ್ಡ್ ಮಾಡಬೇಕು, ಹೇಗೆ ಮೇಂಟೈನ್ ಮಾಡ್ಕೋಬೇಕು ಅಂತ ಎಲ್ಲ ಇನ್ಸ್ಟ್ರಕ್ಷನ್ ಇನ್ಫಾರ್ಮೇಷನು ಆ DNAಯಲ್ಲಿ ಇರುತ್ತೆ। ನಮ್ಮ ದೇಹಕ್ಕೆ ಯಾವ ಥರ ಪ್ರೋಟೀನ್ ಬೇಕು, ಅದು ಹೇಗೆ ತಯಾರು ಮಾಡಬೇಕು, ಎಲ್ಲ ಇನ್ಫಾರ್ಮೇಷನು DNAಯಲ್ಲಿ ಇರುತ್ತೆ। DNAಯಲ್ಲಿರುವಂಥ ಸೆಲ್ಸು ಅಲ್ಲಿರೋ ಇನ್ಫಾರ್ಮೇಷನು ಮೆಸೇಜ್ನೆಲ್ಲ ತಗೊಂಡು ಅದು ಮೆಸೇಜ್ ಮುಖಾಂತರ ಸೆಂಡ್ ಮಾಡುತ್ತೆ। ಅದಕ್ಕೆ ಅದನ್ನ ಮೆಸೆಂಜರ್ RNA mRNA ಅಂತ ಕರೀತಾರೆ। ಈ mRNA ನ್ಯೂಕ್ಲಿಯಸಿಂದ ಹೊರಗಡೆ ಬಂದು ಪ್ರೋಟೀನ್ ಫ್ಯಾಕ್ಟ್ರಿ ಅಂತ ಕರೆಯಲ್ಪಡುವ ರೈಬೋಸಮ್ ಹತ್ರ ಹೋಗುತ್ತೆ। ರೈಬೋಸಮ್ ಅಲ್ಲಿರುವಂಥ ಸೆಲ್ಸ್ ಹತ್ರ ಇರುವಂಥ ಇನ್ಫಾರ್ಮೇಷನ್ ಎಲ್ಲ ಓದ್ಕೊಂಡೋದು ಯಾವ ರೀತಿ ಪ್ರೋಟೀನ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಪ್ರೋಟೀನ್ ಪ್ರೊಡ್ಯೂಸ್ ಮಾಡುತ್ತೆ। ಅದ ನಂತರ RNA ವ್ಯಾಕ್ಸಿನು ಈ ಪ್ರೊಸೆಸ್ನ ಅಡ್ವಾಂಟೇಜ್ ತಗೊಂಡು ನಮ್ಮ ಬಾಡಿಗೆ ಕೊರೋನಾ ವೈರಸ್ ವಿರುದ್ಧ ಬೇಕಾದಂಥ ಇಮ್ಯುನಿಟಿನ ಇದು ಕೊಡುತ್ತೆ। ಪ್ರತಿ ವ್ಯಾಕ್ಸಿನಲ್ಲೂ ಸ್ಪೆಷಲ್ mRNA ಇರುತ್ತೆ, ಅದು ನಮ್ಮ ಸೆಲ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ। ಆಗ ನಮ್ಮ ಸೆಲ್ಲು ಏನೂ ತೊಂದರೆ ಇಲ್ಲದಿರುವಂತಹ ವೈರಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಅದನ್ನು ಸ್ಪೈಕ್ ಪ್ರೋಟೀನ್ ಅಂತಾರೆ। ಈ ಸ್ಪೈಕ್ ಪ್ರೋಟೀನ್ ಅಂದರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗಬೇಕು ಅಂದರೆ ಕರೋನಾ ವೈರಸ್ ಮೇಲ್ಗಡೆ ಮುಲ್ಮುಲ್ ಥರ ಇರುತ್ತಲ್ಲ ಅದನ್ನೇ ಸ್ಪೈಕ್ ಪ್ರೋಟೀನ್ ಅಂತಾರೆ। ಇದು ಕರೋನಾ ವೈರಸ್ ಪ್ರೊಡ್ಯೂಸ್ ಮಾಡೋಕ್ಕೆ ಈ ಸ್ಪೈಕ್ ಪ್ರೋಟೀನ್ ಕಾರಣ ಆಗಿರುತ್ತೆ। ಪ್ರತಿ mRNA ಪೀಸು ಈ ವ್ಯಾಕ್ಸಿನ್ ಒಳಗಡೆ ಪ್ರೊಟೆಕ್ಟಿವ್ ಕೋಟ್ ಮುಖಾಂತರ ಸ್ಟೋರೇಜ್ ಮಾಡಿರ್ತಾರೆ। ವ್ಯಾಕ್ಸಿನಲ್ಲಿರುವಂತಹ mRNA ಪಾರ್ಟಿಕಲು ವ್ಯಾಕ್ಸಿನ್ ಹಾಕ್ಸ್ಕೊಂಡ ನಂತರ ನಮ್ಮ ದೇಹದಲ್ಲಿ ಇರುವಂತಹ ಸೆಲ್ಗೆ ಸೇರುತ್ತೆ, ನಂತರ ರೈಬೋಸಮ್ಗೆ ಟ್ರಾವೆಲ್ ಮಾಡುತ್ತೆ। ವ್ಯಾಕ್ಸಿನಲ್ಲಿದ್ದಂತಹ mRNA ಯೂಸ್ ಮಾಡಿಕೊಂಡು ರೈಬೋಸಮು ಕೇವಲ ಸ್ವಲ್ಪ ಸ್ಪೈಕ್ ಪ್ರೋಟೀನ್ ಪ್ರೊಡ್ಯೂಸ್ ಮಾಡುತ್ತೆ। ಸ್ಪೈಕ್ ಪ್ರೋಟೀನ್ ಪ್ರೊಡ್ಯೂಸ್ ಮಾಡಿದ ನಂತರ mRNAನ ಡೆಸ್ಟ್ರಾಯ್ ಮಾಡುತ್ತೆ। ಇದರಲ್ಲಿ ಇಂಪಾರ್ಟೆಂಟ್ ವಿಷಯ ಏನೆಂದರೆ ಈ mRNA ನ್ಯೂಕ್ಲಿಯಸ್ ಒಳಗಡೆ ಹೋಗಲ್ಲ, ಅದು ಯಾವುದೇ ಥರದ DNAನೂ ಚೇಂಜ್ ಮಾಡಲ್ಲ। ನಮ್ಮ ಸೆಲ್ಲು ಸರ್ಫೇಸ್ ಮೇಲ್ಗಡೆ ಸ್ಪೈಕ್ಸ್ ಪ್ರೊಡ್ಯೂಸ್ ಆಗುತ್ತೆ, ಸ್ಪೈಕ್ ಪ್ರೋಟೀನ್ ಪ್ರೊಡ್ಯೂಸ್ ಆಗುತ್ತೆ। ಆಗ ನಮ್ಮ ಬಾಡಿಯಲ್ಲಿರುವಂಥ ಇಮ್ಯುನಿಟಿ ಸೆಲ್ಸು ಅದಕ್ಕೆ ಆಪೋಸಿಟ್ ಆಗಿ ಒಂದು ಆ್ಯಂಟಿಬಾಡಿ ಅಂದರೆ ಒಂದು ಪ್ರೋಟೀನ್ ಪ್ರೊಡ್ಯೂಸ್ ಮಾಡುತ್ತೆ। ಈ ಪ್ರೋಟೀನ್ ಎಲ್ಲ ಕಡೆ ಹೋಗಿ ಅದಿದೆಯಾ, ಸ್ಪೈಕ್ ಪ್ರೋಟೀನ್ ಇದೆಯಾ, ಕರೋನಾವೈರಸ್ ಇದೆಯಾ ಅಂತ ನೋಡುತ್ತೆ। ಅವಾಗ ಇದ್ದರೆ ಸಾಯಿಸುತ್ತೆ, ಇಲ್ಲ ಅಂದರೆ ಅದಕ್ಕೆ ಆಪೋಸಿಟ್ ಆಗಿ ಪ್ರೋಟೀನ್ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ। ಯಾವತ್ತಾದರೂ ನಿಮಗೆ ಇನ್ಫೆಕ್ಟ್ ಆದಾಗ ಆ ಪ್ರೋಟೀನು ಆ ವೈರಸ್ನ ಸಾಯಿಸುತ್ತೆ। ಎಲ್ಲ ವ್ಯಾಕ್ಸಿನ್ಸ್ ಥರನೇ ಈ mRNA ವ್ಯಾಕ್ಸಿನ್ ಕೂಡ ಜನರಿಗೆ ಪ್ರೊಟೆಕ್ಷನ್ ಕೊಡುತ್ತೆ। ಇವಾಗ ನೀವು ಆ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ನೆಕ್ಸ್ಟ್ ಟೈಮು ಇಲ್ಲಿ ಮುಂದೆ ಯಾವಾಗಾದ್ರೂ ನಿಮ್ಗೆ ಏನಾದರೂ ಕರೋನಾ ವೈರಸ್ ಅಟ್ಯಾಕ್ ಆದರೆ ಅದರಿಂದ ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ। ವ್ಯಾಕ್ಸಿನ್ ಹಾಕ್ಸ್ಕೊಂಡ ನಂತರ ಜ್ವರ, ಕೈಕಾಲು ನೋವು ಅದು ಬರೋದೆಲ್ಲ ಕಾಮನ್, ಅದು ಏನಕ್ಕೆ ಬರುತ್ತೆ ಅಂದರೆ ಆಗಿದ್ದಾಗ ಮಾತ್ರ ವ್ಯಾಕ್ಸಿನ್ ವರ್ಕ್ ಆಗ್ತಿದೆ, ಅದು ವೈರಸ್ನೆಲ್ಲ ಕಿಲ್ ಮಾಡ್ತಾ ಇದೆ ಅನ್ನೋದು ಅದರ ಅರ್ಥ। ಈ ವ್ಯಾಕ್ಸಿನು ಅತಿ ಭಯಂಕರವಾದ ರೋಗದಿಂದ ನಿಮ್ಮನ್ನ, ನಿಮ್ಮ ಫ್ಯಾಮಿಲಿ, ಅಕ್ಕಪಕ್ಕ ಮನೆಯವರು ಎಲ್ಲರನ್ನು ಕಾಪಾಡುತ್ತೆ। ದಯವಿಟ್ಟು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ। ಈ ವಿಡಿಯೋ ನಿಮ್ಗೆ ಏನಾದ್ರು ವಿಭಿನ್ನ ಅನ್ನಿಸ್ತಾರೆ, ಇಂಟ್ರೆಸ್ಟಿಂಗ್ ಅನ್ನಿಸ್ತಾರೆ, ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ। ಥ್ಯಾಂಕ್ ಯು ಫ್ರೆಂಡ್ಸ್।